ಯೂಟಿವಿಗೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ವಿಜಯಪುರದ ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ ಹಾಗೂ ಸಿಬ್ಬಂದಿ ವರ್ಗದವರ ಮೇಲಾದ ಹಲ್ಲೆಗಳನ್ನ ಖಂಡಿಸಿ ಮತ್ತು ಹಲ್ಲೆ ಮಾಡಿದವರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂದು ಮನವಿಯನ್ನ ಸಲ್ಲಿಸಲಾಗಿದೆ. ಹಲ್ಲೆ ಮಾಡಿದ ಮೂವರನ್ನು ಬಂಧಿಸಲು ವಿಜಯಪುರ ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘದಿಂದ ಆಗ್ರಹಿಸುತ್ತೇವೆ ಹಾಗೂ ನೌಕರರ ಸಂಘದ ಪ್ರತಿಭಟನೆಯನ್ನು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇವೆ ಈ ಮೂಲಕ ಕೋರಲಾಗಿದೆ. ಇವರಿಗೆ ನಾವು ವಿಜಯಪುರ ಮಹಾನಗರ ಗುತ್ತಿಗೆದಾರ ಸಂಘದಿಂದ ಇವತ್ತು ನಮ್ಮ ಮಾನ್ಯ ಆಯುಕ್ತರಾದಂತಹ ಮಾನ್ಯ ಶ್ರೀ ವಿಜಯ ಮಕ್ಕಳಿಗೆ ಸಾಹೇಬರ ಮೇಲೆ ಮನ್ನೆ 19 ತಾರೀಕಿಗೆ ಏನು ಹಲ್ಲೆ ನಡೆದದ ಅದು ಹಲ್ಲೆ ಎಂದು ಆಗಬಾರದಂತ ಬಯಸ್ತೇವೆ. ಯಾಕಂದ್ರೆ 98 2000 ಇಸ್ವಿಯಿಂದ ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೆ ಯಾವ ಅಧಿಕಾರಿ ಮೇಲೂ ಈ ತರ ಹಲ್ಲೆ ಆಗಿದ್ದಿಲ್ಲ. ಒಬ್ಬ ಮೇಲಾಧಿಕಾರಿ ಮೇಲೆ ಈ ತರ ಹಲ್ಲೆ ಆಗ್ತದೆ ಅಂದ್ರೆ ಅದು ಎಲ್ಲರಿಗೂ ಒಂದು ಕೇಳಂತ ವಿಷಯ, ಎಲ್ಲರಿಗೂ ಒಂದು ಕೇಳಂತ ವಿಷಯ. ಆದ್ದರಿಂದ ಇಂತ ಮುಂದೆ ಯಾವುದೋ ಇಂತ ವಿಷಯ ಆಗಬಾರದು, ಇಂತ ಯಾವುದೋ ಹಲ್ಲೆಗಳು ಆಗಬಾರದು. ಯಾಕಂದ್ರೆ ಒಬ್ಬ ಅಧಿಕಾರಿಗಳು ಬೇರೆಯವರಿಂದ ಬಂದಿರ್ತಾರೆ, ಅವರಿಗೊಂದು ರಕ್ಷಣೆ ಇಲ್ಲ ಅಂದ್ರೆ ಇಂಥ ಕೆಲಸದಲ್ಲಿ ಕೆಲಸ ಮಾಡ್ಲಿಕ್ಕೆ ವಿಜಯಪುರದಲ್ಲಿ ಯಾರು ಬರಲ್ಲ. ಅದರಿಂದ ನಿನ್ನೆ ನೌಕರರ ಸಂಘದಿಂದ ನಮ್ಮ ಸಾಹೇಬರಿಗೆ ಬೆಂಬಲ ವ್ಯಕ್ತಪಡಿಸಿದ್ರೆ ಅದೇ ಸಂಘ ಅದೇ ರೀತಿ ಇವತ್ತು ನಾವು ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘದಿಂದ ನೌಕರದಾರರ ಪ್ರತಿಭಟನೆಗೂ ಹಾಗೂ ಹಲ್ಲೆ ಮಾಡಿದವರ ಮೇಲೆ ಪ್ರತಿಭಟನೆಗೆ ಬೆಂಬಲ ಕೊಟ್ಟು ಹಲ್ಲೆ ಯಾರು ಮಾಡ್ಯಾರ ಅವ್ರು ಕೂಡಲೇ ಬಂಧಿಸಬೇಕು. ನಿನ್ನೆ ಇದೇ ರೀತಿ ಎಸ್ ಪಿ ಸಾಹೇಬರು ನೀನು ಹೇಳಿದಾರೆ ಒಬ್ಬರಿಗೆ ಆಲ್ರೆಡಿ ಬಂಧಿಸಿದೀವಿ, ಇನ್ನೊಂದು 3 ಜನ ಬಂಧಿಸಬೇಕು ಅಂತ ಹೇಳಿದ್ದಾರೆ. ಆದ್ರೆ ಕೂಡಲೇ ಅವ್ರಿಗೆ ಬಂಧಿಸಬೇಕು. ಯಾರ್ಯಾವ ಒಬ್ರು ಪ್ರಭಾವಿ ಎಮ್ ಎಲ್ ಎ ಅವ್ರ ಹೆಸರುಗಳು ತಗೊಂಡು ನಾ ಅವ್ರ ಮನೆಗೆ ಹೋಗ್ತೀನಿ ಹೆಂಗ್ ಮಾಡ್ತೀನಿ ಹ್ಯಾಂಗ್ ಮಾಡ್ತೀನಿ ಅಂತ ಹೇಳಿ ಒಂದು ನಮ್ಮ ಆಯುಕ್ತರಿಗೆ ಧಮಕಿ ಹಾಕಿದ್ದಾರೆ. ಅಂತವ್ರಿಗೆ ಬಿಡಬಾರದು, ಅವ್ರ ಕೂಡಲೇ ಬಂಧಿಸ್ಬೇಕಂತ ಹೇಳಿ ನಮ್ಮ ಗುತ್ತಿಗೆ ದಾರರ ಸಂಘದ ವತಿಯಿಂದ ನಾವು ಸಾಹೇಬರಿಗೆ ಮನವಿ ಕೊಡ್ತೀವಿ. ಡೈಲಿ ನ್ಯೂಸ್ ಅಪ್ಡೇಟ್ಸ್ ಯೂಟಿವಿ ಚಾನಲ್ ಸಬ್ಸ್ಕ್ರೈಬ್ ಕೀಜಿಯೇ ಔರ್ ಲೈಕ್ ಅಂಡ್ ಶೇರ್ ಕರ್ನಾ ನಾ ಭೂಲಿಯೇ.